ನಮಸ್ಕಾರ ಸ್ನೇಹಿತರೆ ಮೆಗಾ ಕಿಚನ್ ಗೆ ಸ್ವಾಗತ ಇವತ್ತು ನಾವು ಸಿಂಪಲ್ ಆಗಿ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಪೂರಿ ಮತ್ತು ಹುರುಗಡಲೆ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ಹಾಗೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾನು ಮೊದಲು ಪೂರಿ ಮಾಡೋಕ್ಕೆ ಅದಕ್ಕೆ 1 ಬೌಲ್ ಅಷ್ಟು ಮೈದಾ ಹಿಟ್ಟು ಹಾಕುತ್ತಾ ಇದೀನಿ ಹಾಗೆ 1 ಕಪ್ ಅಷ್ಟು ಚಿರೋಟಿ ರವೆ ಹಾಕುತ್ತಾ ಇದೀನಿ ಇದಕ್ಕೆ ಚಿಟಿಕೆಯಷ್ಟು ಉಪ್ಪು ಹಾಕುತ್ತಾ ಇದೀನಿ ಇನ್ನೊಂದು ಬಾರಿ ಮಿಕ್ಸ್ ಮಾಡ್ಕೊತಾ ಇದೀನಿ ಈಗ ಸ್ವಲ್ಪ ನೀರು ಹಾಕೊಂಡು ನಾದ್ಕೊತಾ ಇದೀನಿ ಅದೇ ಇನ್ನೊಂದು ಸ್ವಲ್ಪ ನೀರು ಹಾಕೊತಾ ಇದೀನಿ ಮೈದಾ ಹಿಟ್ಟಿನಲ್ಲಿ ರವೆ ಹಾಕೊಂಡಿರ್ತೀವಲ್ಲ ಅದಕ್ಕೆ ಸ್ವಲ್ಪ ಹಿಟ್ಟು ಗಟ್ಟಿಯಾಗಿರುತ್ತೆ ಜಾಸ್ತಿ ಹೊತ್ತು ನಾದ್ಕೋಬೇಕು ಅವಾಗ ಹಿಟ್ಟು ಮೃದುವಾಗಿರುತ್ತೆ ಈಗ ಹಿಟ್ ನಾದ್ಕೊಂಡಿದ್ದೆಲ್ಲ ಆಯಿತು ಇದನ್ನ ಒಂದು ಅರ್ಧ ಗಂಟೆವರೆಗೂ ನೆನೆಯಕ್ಕಿಡಬೇಕು ಹಿಟ್ಟು ನೆನೆಯಕ್ಕಿಟ್ಟಿದ್ದೀನಿ ಈಗ ಚಟ್ನಿ ಮಾಡ್ಕೋತಾ ಇದ್ದೀನಿ ಈಗಾಗಲೆ ಪೌಡರ್ ಮಾಡ್ಕೊಂಡಿದ್ದೆ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಅದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರು ಹಾಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಲ್ಲರೂ ಪೂರಿಲಿ ಸಾಗು ಆಲೂಗಡ್ಡೆ ಪಲ್ಲೆ ಅದ ಹಚ್ಚಿಕೊಂಡು ತಿಂತಿರ್ತಾರೆ ಅದು ಉತ್ತರ ಕರ್ನಾಟಕ ಕಡೆಯಲ್ಲಿ ಕಡಲೆ ಬೀಜದ ಪುಡಿಲೇ ಚಟ್ನಿ ಮಾಡ್ತಿದ್ದಾರೆ ಇದೊಂದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೀವು ಈ ರೀತಿ ಒಮ್ಮೆ ಮಾಡಿ ನೋಡಿ ಈಗ ಒಗ್ಗರಣೆಗೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದೀನಿ ಎಣ್ಣೆ ಕದಿದಿದ್ದೀನಿ ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಸಾಸಿವೆ ಹಾಕೋತಾ ಇದೀನಿ ಸಾಸಿವೆ ಮತ್ತು ಜೀರಿಗೆ ಚಟಪಟ ಆದಮೇಲೆ ಈರುಳ್ಳಿ ಹಾಕೋತಾ ಇದೀನಿ ಇದನ್ನ ಸ್ವಲ್ಪ ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಇದೆಲ್ಲ ಬೆಂದಿದೆ ಈಗ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೋತಾ ಇದೀನಿ ಅರ್ಧ ಟೀ ಸ್ಪೂನ್ ಅಷ್ಟು ಅಚ್ಚಕರದ ಪುಡಿ ಸ್ವಲ್ಪ ಅರಿಶಿನ ಹಾಕೊಂಡು ಮಿಕ್ಸ್ ಮಾಡ್ಕೋತಾ ಇದೀನಿ ಇದನ್ನ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಬಿಟ್ಟು ಗ್ಯಾಸ್ನ ಆಫ್ ಮಾಡ್ಕೋಬೇಕು ಈಗ ಗ್ಯಾಸ್ ಆಫ್ ಮಾಡ್ಕೊಂಡಾಯ್ತು ಈಗ ಇದಕ್ಕೆ ಒಂದು ಹುರುಗಡಲೆ ಪುಡಿಗೆ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಅದನ್ನೀಗ ಹಾಕ್ಕೊತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಹುರುಗಡಲೆ ಚಟ್ನಿ ರೆಡಿ ಆಯಿತು ಈಗ ಚಟ್ನಿ ಮಾಡ್ಕೊಂಡಿದ್ದಾಯ್ತು ಹಾಗೆ ಇಟ್ಟು ನೆಂದಿದೆ ಈಗ ಪೂರಿ ಮಾಡೋಣ ಪೂರಿ ಮಾಡಕ್ಕೆ ನಾನು ಸ್ವಲ್ಪ ಮೈದಾ ಹಿಟ್ಟು ತಗೊಂಡಿದ್ದೀನಿ ನಾನು ಈ ಸೈಜ್ ಅಲ್ಲಿ ಹುಳಿ ಮಾಡ್ಕೊಂಡಿದ್ದೀನಿ ಇದನ್ನ ಸ್ವಲ್ಪ ಮೈದಾ ಹಿಟ್ಟಲ್ಲಿ ಅದ್ಕೊಂಡು ಈಗ ಲಟ್ಟಿಸ್ಕೊತಾ ಇದ್ದೀನಿ ಹುಳಿನ ಸ್ವಲ್ಪ ದೊಡ್ಡದಾಗಿ ಮಾಡ್ಕೋಬೇಕು ಹಾಗೆ ಲಟ್ಟಿಸ್ಕೊಂಡು ಸ್ವಲ್ಪ ದಪ್ಪದಾಗಿ ಲಟ್ಟಿಸ್ಕೊಬೇಕು ಅವಾಗ ಪೂರಿ ಉಬ್ಬಿ ಬರುತ್ತೆ ನೋಡಿ ನಾನು ಇಷ್ಟು ದಪ್ಪದಾಗಿ ಲಟ್ಟಿಸ್ಕೊಂಡಿದ್ದೀನಿ ಈಗ ಎಣ್ಣೆ ಕಾಯಿ ಕೆತ್ತಿದೆ ಕಾದಿದೆ ಇನ್ನೇನು ಲಟ್ಟಿಸ್ಕೊಂಡಿರುವಂಥ ಪೂರಿನ ಎಣ್ಣೆಲಿ ಹಾಕೋತಾ ಇದ್ದೀನಿ ಲಟ್ಟಿಸ್ಕೊಂಡಿರೋದನ್ನ ಎಣ್ಣೆಲಿ ಹಾಕಿದ ತಕ್ಷಣ ಪೂರಿ ಮೇಗೆ ಒತ್ತಿದಾಗ ಮಾಡ್ತಾ ಇರಬೇಕು ಅವಾಗ ಪೂರಿ ಉಬ್ಬಿ ಬರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತೇಳಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಪೂರಿನ ಕರಿಬೇಕು ಈಗ ಪೂರಿ ಕರಿದಿದ್ದಾಯ್ತು ತೆಗಿತಾ ಇದ್ದೀನಿ ನೋಡ್ಬೋದು ಅಷ್ಟು ಚೆನ್ನಾಗಿ ಉಬ್ಬಿದೆ ಅಂತೇಳಿ ಈಗ ಪೂರಿ ಚಟ್ನಿ ರೆಡಿಯಾಗಿದೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು